ನಾನು ಆಗಲೇ ಹೇಳ್ತಾ ಇದ್ದೆ, ದ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಈಗ ದೇಶಾದ್ಯಂತ ಬಿಡುಗಡೆಯಾಗಿರೋದು ಮತ್ತು ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಕಾಶ್ಮೀರಿ ಪಂಡಿತರ ವಲಸೆಗೆ ಯಾರು ಕಾರಣ ಅಂತನ್ಬಿಟ್ಟು ಈಗಾಗಲೇ ಕೇರಳ ಕಾಂಗ್ರೆಸ್ನವರು ವಿಪರೀತ ಆರೋಪಗಳನ್ನು ಬಿ ಜೆ ಪಿ ಮೇಲೆ ಮಾಡಿದ್ದಾರೆ. ಆ್ಯಕ್ಚುಲಿ ಈ ವಿಚಾರದ ಬಗ್ಗೆ ಹೆಚ್ಚು ಜ್ಞಾನವುಳ್ಳವರು ಮತ್ತು ತಿಳ್ಕೊಂಡಿರ್ತಕ್ಕಂಥ ಕನ್ನಡ ಚಿತ್ರರಂಗದ ಹಿರಿಯ ನಟರಾಗಿರ್ತಕ್ಕಂಥ ಅನಂತ್ ನಾಗ್ ಅವರು ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ತಮಗೆ ನನ್ನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ದ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಕಾಶ್ಮೀರದಲ್ಲಿ ಪಂಡಿತರ ಮೇಲೆ ನಡೆದಂತಹ ದೌರ್ಜನ್ಯ, ದಬ್ಬಾಳಿಕೆ, ಅವರ ವಲಸೆ ಇದೆಲ್ಲದನ್ನ ಬಿಂಬಿಸ್ತಕ್ಕಂಥ ಸಿನಿಮಾ. ಆದರೆ ಈಗ ಇದು ರಾಜಕೀಯ ರೂಪವನ್ನು ಪಡ್ಕೊಂಡು ಕಾಂಗ್ರೆಸ್ನವರು ಇದಕ್ಕೆಲ್ಲ ಬಿ ಜೆ ಪಿನೇ ಕಾರಣ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚು ತಮ್ಮ ಜ್ಞಾನ ಇರೋದ್ರಿಂದ ತಮ್ಮ ಹತ್ರ ನಾನು ವಾಟ್ ಈಸ್ ದ ರಿಯಾಲಿಟಿ ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್. ಹಾಂ, ಅದೇ ನಿನ್ನೆ ನಾನು ದ ಕಾಶ್ಮೀರ್ ಫೈಲ್ಸ್ ಚಿತ್ರ ನೋಡಿದೆ, ಪಬ್ಲಿಕ್ ಟಿ ವಿಯ ರಂಗನಾಥ್ ಅವ್ರ ಜೊತೆನೇ ನೋಡಿದ್ದು. ಭಾಳ ಪರಿಣಾಮಕಾರಿಯಾಗಿದೆ ಚಿತ್ರ. ಏನು ದುರಂತ ನಡೀತು ಅನ್ನೋದನ್ನು ಆ ಚಿತ್ರದಲ್ಲಿ ನಾವು ಕಾಣಬಹುದಾಗಿದೆ. ಅದನ್ನು ನೋಡಿ ಬಹಳಷ್ಟು ವಿಚಲಿತನಾಗಿ ನಾನು ಬಂದಿದ್ದೀನಿ ನಿನ್ನೆ ರಾತ್ರಿ. ಆದರೆ ಈ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು ನಾನು ತಮ್ಮ ಹತ್ರ ಹೇಳಲೇಬೇಕಾಗಿದೆ. ಯಾಕಂದರೆ ಆ ಸಮಯದಲ್ಲಿ ನಡೆದ ಕೆಲವು ಘಟನೆಗಳನ್ನು ಅದರ ಕುರಿತು ನಾನು ಎಲ್ಲೂ ಹೇಳಲಿಲ್ಲ, ಹೇಳಿಕೊಂಡಿಲ್ಲ. ಯಾಕಂದರೆ ಆ ಸಮಯವೇ ಆಗಿತ್ತು. ಆದರೆ ನಾನು ರಂಗನಾಥ್ ಅವ್ರ ಹತ್ರ ಇದನ್ನು ಹೇಳಿದೆ. ಅದನ್ನು ನಿನ್ನೆ ರಾತ್ರಿ ಅವ್ರ ಹತ್ರ ಮಾತಾಡಿದ್ದೀನಿ, ಇವತ್ತೇ ಪಬ್ಲಿಕ್ ಟಿ ವಿಯಲ್ಲಿ ಅವಕಾಶ ಸಿಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ, ಸಿಕ್ಕಿದೆ. ನಿಮಗೆ ಧನ್ಯವಾದಗಳು. 1989-90 ಜನವರಿ 20ರಂದು ಈ ಘಟನೆ ನಡೀತು. ಆ ಸಂದರ್ಭದಲ್ಲಿ ಒಂದು ನಾವು ಸ್ವಲ್ಪ ಕೆಲವು ವಿಚಾರಗಳನ್ನು ಕ್ಲಿನಿಕಲ್ಲಾಗಿ ನೋಡಬೇಕಾಗಿದೆ. ಇವತ್ತು ನೀವು ಈಗ ಹೇಳಿದರೆ ಕೇರಳ ಕಾಂಗ್ರೆಸ್ನವರು ಏನೊಂದು ಮಾತಾಡಿದ್ದಾರೆ, ದೋಷಾರೋಪಣೆಗಳು ನಡೀತಾ ಇವೆ. ಆದರೆ ನನ್ನ ಇದರಲ್ಲಿ ನನಗೆ ಒಂದು ವಿಶಿಷ್ಟವಾದ ಒಂದು ಅನುಭವ ಇದೆ ಇದರಲ್ಲಿ. ಯಾಕಂದರೆ ನನ್ನ ಪೂರ್ವಜರು ಸುಮಾರು 1575 ನನ್ನ ಪೂರ್ವಜರು ಸುಮಾರು 200 ಕುಟುಂಬದವರು ಕಾಶ್ಮೀರದಿಂದ ಹೊರಗೆ ಬಿದ್ದು ಯಾವತ್ತು ಬಾಬರ್ ಬಂದ ಮೇಲೆ ಇಲ್ಲಿ 1526 ಐ ಥಿಂಕ್ ಆಮೇಲೆ ಅಯೋಧ್ಯೆ ರಾಮ ಮಂದಿರ ಬೀಳಿಸಿದ ನಂತರ ಅಲ್ಲಿ ಮಸೀದಿ ಕಟ್ಟಿ ಅದರ ನಂತರ ಏನು ಧರ್ಮಾಂತರ ಶುರುವಾಯಿತು ಕಾಶ್ಮೀರದಲ್ಲಿ, ಆ ಹಿನ್ನೆಲೆಯಲ್ಲಿ ನನ್ನ ಪೂರ್ವಜರು ಸುಮಾರು 200 ಕುಟುಂಬಗಳು ಅಲ್ಲಿಂದ ಹೊರಟು ಕೆಳಗಡೆ ಅಂದು ಯಾವ ಹೇಗೆ ಪ್ರಯಾಣ ಮಾಡಿದರೂ ದೇವರಿಗೆ ಗೊತ್ತು. ಅಲ್ಲಿಂದ ನಡೆದುಕೊಂಡು ಗುಡ್ಡ ಗಾಡು ಆಮೇಲೆ ಹಳ್ಳಿ ಏನೆಲ್ಲ ನದಿ ಎಲ್ಲ ದಾಟಿ ಬಂದು ಗೋವಾಗೆ ಬಂದರೆ ಅಲ್ಲಿ ಪೋರ್ಚುಗೀಸರ ಕನ್ವರ್ಷನ್ಸ್ ಟು ಕ್ರಿಶ್ಚಿಯಾನಿಟಿ ನಡೀತಿತ್ತು. ಅಲ್ಲಿಂದ ಅವರು ಶೃಂಗೇರಿ ಹತ್ರ ಧಾವಿಸಿ ಶೃಂಗೇರಿಯ ಗುರುಗಳು ಅಂದಿನ ಕೆಳದಿ ಶಿವಪ್ಪ ನಾಯಕರ ಮನೆತನದ ರಾಜ್ಯ ಏನು ನಡೀತಾ ಇದ್ದ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅಲ್ಲಿ ನಮ್ಮ ಈ ಪೂರ್ವಜರಿಗೆ ಆಸರೆ ಕೊಟ್ಟು ಅದು ನಮ್ಮ ಇತಿಹಾಸ. ನಾವಲ್ಲಿ ಚಿರಾಲಿಯ ಚಿತ್ರಾಪುರ ಸಾರಸ್ವತರು ಅನಿಸ್ಕೊಳ್ತೀವಿ. ನಮ್ಮ ಮಠಗಳು ಉತ್ತರ ಕನ್ನಡದ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಇವೆ. ಆ ಹಿನ್ನೆಲೆಯಲ್ಲಿ ನನಗೆ ನನ್ನ ಮುಂಬೈಯಲ್ಲಿದ್ದೆ ನಾನು ನಾಟಕ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಅನೇಕ ಕಾಶ್ಮೀರದ ಮಿತ್ರರು ನನ್ನ ಜೊತೆ ಇದ್ದರು. ಅವರಲ್ಲಿ ಮಾನ್ಯ ಅನುಪಮ್ ಖೇರ್ ಅವರು ಕೂಡ ಇದ್ದರು. ಅವರಿಂದ ಒಂದು ದೂರವಾಣಿ ಬಂತು, ಆವಾಗಿನ್ನು ಮೊಬೈಲ್ಸ್ ಬಂದಿರಲಿಲ್ಲ. ಮಸ್ಟ್ ಬಿ ಅರೌಂಡ್ 22nd-23rd January 1990. ಆ ಸಂದರ್ಭದಲ್ಲಿ ಅವ್ರು ಹೇಳಿದರು, ನಿನಗೂ ನಿನ್ನ ಬಗ್ಗೆ ನನಗೆ ಗೊತ್ತಿದೆ, ನನ್ನ ಬಗ್ಗೆ ನಿನಗೆ ಗೊತ್ತಿದೆ, ನಾವು ಭೇಟಿಯಾಗಿಲ್ಲ, ಆದರೆ ಹೀಗೀಗಾಗಿದೆ ದಯವಿಟ್ಟು ನಮಗೋಸ್ಕರ ನೀವೆಲ್ಲ ಅಷ್ಟು ಹಿಂದೆ ಆವತ್ತು ಕಾಶ್ಮೀರದಿಂದ ಹೋದವರು ನೀವಲ್ಲಿ ನೆಲೆಯಾಗಿದ್ದೀರಿ, ನಮಗೆ ಇಲ್ಲಿ ಕಾಶ್ಮೀರದಿಂದ ಹೊರಹಾಕಲಾಗಿದೆ, ನಮ್ಮವರ ಹಿರಿಯರು ತಾಯಂದಿರು ಅಕ್ಕ ತಂಗಿಯರು ಹೆಂಡತಿಯರು ಮಕ್ಕಳು ಎಲ್ಲ ಬೀದಿಗೆ ಬಂದಿದ್ದೀವಿ, ದಯವಿಟ್ಟು ಏನು ಮಾಡೋಕ್ಕಾಗ್ತದೆ ಅನ್ನೋದನ್ನು ದಯವಿಟ್ಟು ನೀವು ಮುಂದಾಗಬೇಕು. ನೀನು ಅಲ್ಲಿ ಸಿನಿಮಾ ರಂಗದಲ್ಲೇ ಮಾತ್ರವಲ್ಲ ನೀವು ರಾಜಕಾರಣದಲ್ಲೂ ಇದ್ದೀರಿ, ನನಗೆ MLC ಆಗಿದ್ದೆ. ಆ ಸಂದರ್ಭದಲ್ಲಿ ಅವರು ಹೇಳಿದರು. ಅವ್ರ ಜೊತೆ ಅನೇಕ ಬೇರೆ ಬೇರೆ ನನ್ನ ಸ್ನೇಹಿತರು ಫೋನ್ ಮಾಡಿ ಏನಾದರೂ ಮಾಡಬೇಕು ಅಂತ ನನಗೆ ಹೇಳಿದರು. ನಾನು ದಿಕ್ಕು ತೋಚಿದೆ, ಇದೇನ ಮತ್ತೆ ಆಗಿದೆ ಇದು ಅಂತ ಅಂದ್ಕೊಂಡು ನಾನು ಯಾರಿಗೆ ಕೇಳೋದು ಅಂತ ಹೇಳಿ ನನ್ನ ಆವಾಗ ನಮ್ಮ ಇಲ್ಲಿ ಜನತಾ ಸರ್ಕಾರ 83-89 ಇತ್ತು,
1988 ಆಮೇಲೆ ಕಾಂಗ್ರೆಸ್ನವರು ಇಲ್ಲಿ ಅಧಿಕಾರದಲ್ಲಿದ್ದರು, ಮುಖ್ಯಮಂತ್ರಿಯಾಗಿ ಬಂಗಾರಪ್ಪನವರಿದ್ದರು, ನಾನು ವೈ ಎನ್ ಕೃಷ್ಣಮೂರ್ತಿ ವೈ ಎನ್ ಕೆ ಪ್ರಜಾವಾಣಿ ಕನ್ನಡ ಸಂಪಾದಕರು ಅವರನ್ನು ಸಂಧಿಸಿ ಅವರ ಮೂಲಕ ಅಂದಿನ ಮುಖ್ಯಮಂತ್ರಿ ಬಂಗಾರಪ್ಪನವರನ್ನು ಭೇಟಿಯಾಗಿ ಹೀಗೀಗೆ ನನ್ನ ಸ್ನೇಹಿತರು ಫೋನ್ ಮಾಡಿದ್ದಾರೆ, ಅಲ್ಲಿ ಹೀಗೆ ಭಾಳ ಸಂಕಟ ಉಂಟಾಗಿದೆ, ದಯವಿಟ್ಟು ತಮ್ಮ ಸಹಾಯ ಬಯಸ್ತಿದ್ದಾರೆ, ನನ್ನ ಹತ್ರ ನನ್ನ ಮೂಲಕ ಕೇಳಿದ್ದಾರೆ, ಅದಕ್ಕೆ ನಾನು ತಮ್ಮ ಹತ್ರ ಬಂದಿದ್ದೀನಿ ಅಂತ. ಬಂಗಾರಪ್ಪನವರು ಭಾಳ ಆತ್ಮೀಯತೆಯಿಂದ ನನ್ನನ್ನು ರಿಸೀವ್ ಮಾಡಿ ನನಗೆ ಇದು ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ಅದರ ಬ್ಲೂ ಪ್ಲ್ಯಾನ್ ಹಾಕ್ತೀನಿ, ನೀವು ಏನು ಮಾಡಬಲ್ಲರಿ ಅನ್ನೋದನ್ನು ನಿಮ್ಮ ಸಮಾಜದವರನ್ನು ಮಾತಾಡಿಸಿ ಎಲ್ಲ ಮಾಡಿ ಬನ್ನಿ ಅಂತ ನಾನು ಕೂಡ ನನ್ನ ಪ್ರಯತ್ನಗಳನ್ನು ಮಾಡಿದೆ, ಅವರು ಪ್ರಯತ್ನ ಮಾಡಿ ಹಾಗಾಗಿ ಅವರು ವಿಚಾರಿಸಿದರು ಏನಾಯಿತು ಎಲ್ಲಿಗೆ ಬಂತು ಎಲ್ಲಿಗೆ ಬಂತು. ನಮ್ಮ ಕರಾವಳಿಯಲ್ಲಿ ಅನೇಕ ಈಗ ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಇವೆಲ್ಲ ಇದ್ದು ಅವರನ್ನ ಸಹ ನಾನು ಚಾರ್ಮನ್ ಆಸ್ ಒಂದು ನಟನಾಗಿ ಇನ್ನೊಂದು MLC ಆಗಿ ಅವರನ್ನು ಸಂಧಿಸಿ ಈಗೀಗೆ ಸಮಯ ಬಂದಾಗ ತಾವು ದಯವಿಟ್ಟು ನಮಗೆ ಸಹಾಯ ಮಾಡಬೇಕು, ಅವರಿಗೆ ಸರ್ಕಾರದವರ ಆಶ್ವಾಸನೆ ಬರ್ತದೆ ಅಂತ ಹೇಳಿ ನಾವೆಲ್ಲ ಅವರ ಹತ್ರ ಮಾತಾಡಿ ಇಟ್ಟಿದ್ದೆ. ಆದರೆ ಅದರ ನಂತರ ಅನೇಕರು ನಂತರ ಎಲ್ಲೂ ಸಂಬಂಧಗಳೇ ಅವರು ನನ್ನನ್ನು ಸಂಪರ್ಕಿಸುವುದೇ ನಿಂತೋಯಿತು. ಆವಾಗ ಮೊಬೈಲ್ಗಳು ಇರಲಿಲ್ಲ, ಯಾವ ಫೋನು ಎಲ್ಲಿಗೆ ಅಂತ ಕಾಲರ್ ಟ್ರೂ ಕಾಲರ್ ಕೂಡ ಇರಲಿಲ್ಲ ನನ್ನ ಫೋನಿಗೆ, ಯಾರನ್ನು ಎಲ್ಲಿ ಸಂಧಿಸೋದು ಎಲ್ಲಿಂದ ಯಾರನ್ನು ಸಂಪರ್ಕ ಮಾಡೋದು ಅನ್ನೋ ಗೊಂದಲದಲ್ಲಿ 6 ತಿಂಗಳೇ ಕಳೆದೋಯ್ತು. ಅದು ಅಲ್ಲಿಗೆ ಅಂದು ನನ್ನ ನನಗೇನು ನನ್ನ ಸ್ನೇಹಿತರು ಹೇಳಿದರು ನನ್ನ ಮುಂದೆ ಏನೂ ಮಾಡೋಕ್ಕಾಗಲಿಲ್ಲ. ಅದು ಒಂದು ಅದು ಆ ಚಡಬಡಿಕೆ ಅಂದಿನಿಂದ ಇಂದಿನವರೆಗೂ ನನ್ನಲ್ಲಿದೆ. ನಿನ್ನೆ ಈ ಚಿತ್ರ ನೋಡುವಾಗ ಅಂತ ನನಗಂತೂ ಅನೇಕ ಸಲ ನಾನು ತಲೆ ತಗ್ಗಿಸ್ಕೊಂಡು ಕೂತೆ, ಅಷ್ಟು ಕ್ರೌರ್ಯ, ಅಷ್ಟೊಂದು ಭಯಂಕರ ರಕ್ತಪಾತ ಎಲ್ಲ ನೋಡಿ. ಅದು 32 ವರ್ಷಗಳು ಹಿಡಿದಿವೆ ಅಂದರೆ ನಮ್ಮ ದೇಶದ ಇದು 32 ವರ್ಷಗಳ ನಂತರ ಇದು ಜನರಿಗೆ ಗೊತ್ತಾಗಬೇಕು ಅಂದರೆ ಭಾಳ ಅದೊಂದು ದುರಂತವೇ. ಆದರೆ ಅಟ್ಲೀಸ್ಟ್ ಈಗ ಜನಜಾಗೃತಿ ಉಂಟಾಗ್ತಿದೆ ಅನ್ನೋ ಸಮಾಧಾನ ನನಗಿದೆ. ನೈಜ ಘಟನೆ ಆಧಾರಿತ ಅಂತ ಅಗ್ನಿಹೋತ್ರಿ ನಿರ್ದೇಶಕರು ಹೇಳ್ಕೊಂಡಿದ್ದಾರೆ, ತಮಗೂ ಕೂಡ ಇದೆಲ್ಲ ಗೊತ್ತು, ಅವಾಗೆಲ್ಲ ಏನು ನಡೀತು ಅಲ್ಲಿ ನಡೀತು ಅಂತಂದ್ಬಿಟ್ಟು ಈಗ ಸಿನಿಮಾ ನೋಡಿದ ತಮಗೆ ಹೌದು ಇದು ನೈಜ ಘಟನೆ ಆಧಾರಿತ ಅಂತಕ್ಕಂಥ ಭಾವನೆ ಬಂತ ಸರ್? ನಾನು ಅದರಲ್ಲಿ ಏನೇನು ನಡೀತು ಎಲ್ಲೆಲ್ಲಿ ಏನೇನು ನಡೀತು ಅದರ ಬಗ್ಗೆ ನಾನು ಅನೇಕ ಕಡೆಯಿಂದ ಮಾಹಿತಿಗಳನ್ನು ಪಡೆದಿದ್ದೀನಿ. ನಾನು ದಯವಿಟ್ಟು ಕ್ಷಮಿಸಿ, ನಾನು ಬರೀ ಸಿನಿಮಾ ಬಗ್ಗೆ ಟೀಕಾತ್ಮಕವಾಗಿ ಸಿನಿಮಾ ನೋಡಿಲ್ಲ, ಇನ್ಫಾರ್ಮೇಟಿವ್ ಆಗಿ ನನಗೇನು ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳೋಣ ಅಂತ ನಾನು ನೋಡಿದ್ದೀನಿ. ಸೊ ಅದರ ಬಗ್ಗೆ ಸಿನಿಮಾ ಬಗ್ಗೆ ನಾನು ಟೀಕೆ ಅಥವಾ ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕಿಂತ ಮುಖ್ಯವಾದದ್ದು 32 ವರ್ಷಗಳ ಹಿಂದೆ ಏನು ಈ ಘಟನೆ ನಡೆದಿತ್ತು ಆವಾಗ. ಈಗ ಇವರು ಅವರನ್ನು ದೂಷಣೆ ಮಾಡೋದು, ಅವರು ಇವರನ್ನು ದೂಷಣೆ ಮಾಡೋದು, ಆದರೆ ಲೆಟ್ಸ್ ಕ್ಲಿನಿಕಲಿ ನಮ್ಗೆ ಪರೀಕ್ಷೆ ಮಾಡಿದ್ರಿ, ಇಫ್ ಯು ಕ್ಲಿನಿಕಲಿ ಎಕ್ಸಾಮಿನ್ ಇಟ್ ದೆನ್ ಯು ವಿಲ್ ಸಿ. ಆವಾಗ ಪ್ರಧಾನಿ ಯಾರಾದರು VP Singh ಅವರಿದ್ದರು, VP Singh ಹೋಮ್ ಮಿನಿಸ್ಟ್ರಿ ಆಗಿದ್ದರು ಮುಫ್ತಿ ಮೊಹಮ್ಮದ್ ಸೈಯದ್, ಮುಖ್ಯಮಂತ್ರಿ ಕಾಶ್ಮೀರದಲ್ಲಿ ಯಾರಿದ್ದರು ಫರೂಕ್ ಅಬ್ದುಲ್ಲಾ ಅವರಿದ್ದರು. ಅಂಥ ಹಿನ್ನೆಲೆಯಲ್ಲಿ ಇವೆಷ್ಟೆಲ್ಲ ಅದು ಒಂದೇ ಆಗಿಲ್ಲ, ಇದಕ್ಕೆ 80, 88, 89, 90 ನಡ್ಕೊಂಡು ಬಂದು ಅದು ನಂತರ 90th, 20th January ಇದು ನಡೆದಿದೆ 19th, 9th and 20th. ಸೊ ಆ ದೃಷ್ಟಿಯಿಂದ ನಾನು ಅದನ್ನು ಹೆಚ್ಚು ನೋಡಲಿಕ್ಕೆ ಬಯಸ್ತೇನೆ. ಇವತ್ತು ಚಿತ್ರ ಬಿಡುಗಡೆ ಆಗಿದೆ, ಎಲ್ಲ ಕಡೆ ಜನ ನೋಡ್ತಾ ಇದ್ದಾರೆ, ಜನ ಜಾಗೃತಿ ಉಂಟಾಗಿದೆ, ಅನೇಕ ರಾಜ್ಯಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಅದಕ್ಕೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ, ಚಿತ್ರ ಚೆನ್ನಾಗಿ ಜನ ನೋಡಲಿ, ಮನವರಿಕೆ ಆಗಲಿ, ಈ ದುರಂತ ಏನು ಜನರಿಗೆ ಗೊತ್ತಿಲ್ವೋ ಆ ಜಾಗೃತಿ ಇವತ್ತು ಉಂಟಾಗಲಿ ಅಂತ ನಾನು ಆ ಕಡೆ ಯೋಚನೆ ಮಾಡುತ್ತಲೇ ನೈಜವಾಗಿ ನಾನು ಇಂದಿನ ಪರಿಸ್ಥಿತಿಯಲ್ಲಿ ಅದನ್ನು ಹೆಚ್ಚು ನೋಡಲು ಬಯಸುತ್ತೇನೆ.